ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್. ನಿಮಗೆಲ್ಲ ಗೊತ್ತು, ನಾನು ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ. ನಾನು ವೃತ್ತಿಯಿಂದ ವೈದ್ಯ ಅಲ್ಲ, ನಾನು ಡಾಕ್ಟರ್ ಅಂತ ಹಾಕೊಳ್ಳೋದು ನನ್ನ ಡಾಕ್ಟರೇಟ್ ಪದವಿಯ ಮೂಲಕ. ಆದರೆ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ವೈದ್ಯಕೀಯಕ್ಕೆ ಸಂಬಂಧಿಸಿದಂತಹ ವಿಚಾರ. ನಾನು ಅನೇಕ ಕಡೆ ಈಗ ಇತ್ತೀಚೆಗೆ ವಿಶೇಷವಾಗಿ ಕೊರೋನಾ ವೈರಸ್ ಕಾಡಲಿಕ್ಕೆ ಶುರು ಮಾಡಿದ ಮೇಲೆ ತುಂಬಾ ಕಡೆಯಲ್ಲಿ ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ಆ ಔಷಧ ತಗೊಳ್ಳಿ, ಈ ಔಷಧ ತಗೊಳ್ಳಿ ಅಂತ ಹೇಳಿ ಮೆಸೇಜ್ಗಳು ಬರ್ತಾ ಇರೋದನ್ನ ನೋಡ್ತೇನೆ. ಇದನ್ನ ಯಾರು ಪ್ರಯೋಗ ಮಾಡಿದ್ರೆ ಬಹಳ ಅಪಾಯಕಾರಿ. ಮೊನ್ನೆ ನಾನು ನೋಡಿದೆ, ಮೊನ್ನೆ ಟಿವಿಯಲ್ಲಿ ನೋಡಿದೆ, ಕೊರೋನಾವನ್ನ ತಡೆಯುವುದಕ್ಕೋಸ್ಕರ ಮೆಥನಾಲ್ ಅನ್ನು ಕುಡಿದದಂತೆ 300 ಜನ ಸತ್ತಿದಾರಂತೆ. ಅದೇ ರೀತಿ ಡೆಟ್ಟಾಲ್ ಅನ್ನು ಕುಡಿದದಂತೆ ಎಲ್ಲೋ ಚರ್ಚಲ್ಲಿ ಇನ್ನೆಲ್ಲೋ ನೋಡಿದೆ ನಾನು ನ್ಯೂಸ್ ಅಲ್ಲಿ, ಈಗ 1-2 ದಿವಸ ಮುಂಚೆ. ಅಲ್ಲೂ ಹಾಗೆ 45-46 ಜನ ಸತ್ತಿದ್ದಾರೆ. ಹಾಗಾಗಿ ಯಾವುದೇ ವಾಟ್ಸಪ್ ಆಗಲಿ, ಇಂತಹ ಯಾರೋ ಹೇಳಿದ ಒಂದು ಔಷಧಿಗಳನ್ನು ಸ್ವೀಕರಿಸುವಂಥದ್ದು ಬಹಳ ಅಪಾಯಕಾರಿ. ಇನ್ನು ಆಯುರ್ವೇದ ಅನ್ನೋದು ಅಥವಾ ಹೋಮಿಯೋಪತಿಕ್ ಅನ್ನುವಂಥದ್ದು ದೇಸಿ ಪದ್ಧತಿ ಏನಿದೆ, ಅಥವಾ ಮನೆ ಮದ್ದು ಅನ್ನುವಂಥ ದೇಸಿ ಪದ್ಧತಿ, ಇದೆಲ್ಲ ಅಪಾಯಕಾರಿ ಅಲ್ಲ, ಅದನ್ನು ತಗೊಂಡ್ರೆ ಏನು ಆಗುದಿಲ್ಲ ಅನ್ನುವಂಥ ಒಂದು ಕಲ್ಪನೆ ಜನರಲ್ಲಿದೆ. ವಾಸ್ತವದಲ್ಲಿ ಹಾಗಲ್ಲ. ಯಾವುದೇ ಔಷಧಕ್ಕೆ ಕೂಡ ಪ್ರತಿಕೂಲ ಪರಿಣಾಮ ಇದ್ದೇ ಇರ್ತದೆ. ಆದರೆ ವೈದ್ಯರು ಕೊಡುವಾಗ ಅದನ್ನು ಯೋಚಿಸಿ ಅದಕ್ಕೆ ಏನು ಪ್ರತಿಕೂಲ ಪರಿಣಾಮ ಇದೆ ಅದನ್ನು ಕೂಡ ನೋಡಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆಯುರ್ವೇದ ವೈದ್ಯರಾಗಲಿರ್ಬೋದು, ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಯಾವುದೇ ಆದ್ರೂ. ಈಗ ನೀವು ಇಂಗ್ಲಿಷ್ ಔಷಧಿ ನೋಡಿ, ಯಾವುದೇ ಆಂಟಿಬಯೋಟಿಕ್ ಕೊಡ್ತಾರೆ, ಅವ್ರ ಜೊತೆಗೆ ಗ್ಯಾಸ್ಟ್ರಿಕ್ ಇರುವಂತಹ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾರೆ, ಅದರ ಪರಿಣಾಮ ಕೂಡ ಅವ್ರಿಗೆ ಗೊತ್ತಿರ್ತದೆ ಹೇಗೆ ಅಂತ. ಹಾಗೆ ಆಯುರ್ವೇದ ಔಷಧಿ ಇರ್ಬೋದು, ಮನೆ ಮದ್ದು ಇರ್ಬೋದು, ಯಾವುದನ್ನು ತಗೊಳ್ಬೇಕಾದ್ರು ನಮಗೆ ಒಬ್ಬ ಮಾರ್ಗದರ್ಶಕರು ಇರಬೇಕು. ಮನೆ ಮದ್ದನ್ನು ತಗೊಳ್ಬೇಕಾದ್ರೆ ಅಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ಯಾರೋ ಹೇಳಿದ್ರು ಅಂತ ನಾವು ತಗೊಳ್ಳಿಕ್ಕಾಗುದಿಲ್ಲ. ಯಾಕೆಂದ್ರೆ ಅದರ ಪ್ರಮಾಣ ಕೂಡ ಮುಖ್ಯ. ಈಗ ನಾವು ಕೆಲವೊಂದು ಆಯುರ್ವೇದ ಔಷಧ ಕೋಲ್ಡ್ ಆದಾಗ ಅಮೃತ ಬಳ್ಳಿ ತಗೊಳ್ಳೋದಿರ್ಬೋದು, ತುಳಸಿ ತಗೊಳ್ಳೋದಿರ್ಬೋದು, ಕಾಳುಮೆಣಸಿರ್ಬೋದು, ಇದನ್ನೆಲ್ಲ ನಾವು ಈ ಹಿಂದೆ ತಗೊಂಡಿದ್ರೆ ಮಾಡ್ಬೋದು. ಶೀತ ಆದಾಗ ಕೋಲ್ಡ್ ಆದಾಗ ನಾವು ಈ ಹಿಂದೆ ತಗೊಂಡಿದ್ರೆ, ಅದರ ಪ್ರಮಾಣ ನಮಗೆ ಗೊತ್ತಿದ್ರೆ, ಎಷ್ಟು ಎಲೆ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಹೇಳೋ ಪ್ರಮಾಣ ನಮಗೆ ಗೊತ್ತಿದ್ರೆ, ನಮ್ಮ ಹಿರಿಯರ ಮೂಲಕ ನಾವು ಮೊದಲಿಂದಲೂ ಅದನ್ನ ಉಪಯೋಗಿಸಿದ್ರೆ, ಈಗ ಶೀತ ತಲೆನೋವು ಬಂದಾಗ ಅದನ್ನು ಉಪಯೋಗಿಸೋದಕ್ಕೆ ಅಡ್ಡಿ ಇಲ್ಲ. ಕೊರೋನಾಕ್ಕೆ ಕೂಡ ಟ್ರೈ ಮಾಡ್ಬೋದು. ಆದ್ರೆ ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾವ ಹೇಳುದು ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ತುಳಸಿ ರಸ ಇರ್ಬೋದು, ಒಳ್ಳೆ ಮೆಣಸಿನ ಕಷಾಯನೋ, ಕಾಳು ಮೆಣಸಿನ ಕಷಾಯ, ಇದೆಲ್ಲ ನಾವು ಶೀತ ಜ್ವರ ಬಂದಾಗ ಮಾತ್ರ ಕುಡಿತಾ ಇದ್ವಿ. ಅಮೃತ ಬಳ್ಳಿ ಕಷಾಯವನ್ನು ಅಷ್ಟೇ, ಶೀತ ಜ್ವರ ಬಂದಾಗ ಮಾತ್ರ ಕುಡಿತಾ ಇದ್ವಿ ಸಣ್ಣಗಿರುವಾಗ. ಬರುವ ಮುಂಚೆ ಕುಡಿದದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಬರುವ ಮುಂಚೆ ಕುಡಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಉಂಟಾಗ್ತದ ಹೇಳುದು ನಮಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಸಣ್ಣ ಪ್ರಮಾಣದಲ್ಲಿ ಕುಡಿದ್ರೆ ಅಂತ ಇದಿಲ್ಲ, ಏನು ಒಂದು 4 ಎಲೆ ಹಾಕಿ, ತುಳಸಿ ಎಲೆ ಹಾಕಿ ಒಂದು ಕುದಿಸಿ 2 ಲೋಟದಷ್ಟು ಮಾಡಿ 4 ಜನ ಹಂಚಿ ಕುಡಿದ್ರೆ ದೊಡ್ಡ ವಿಷಯ ಅಲ್ಲ. ಒಳ್ಳೆ ಮೆಣಸನ್ನು ಅಷ್ಟೇ, ಹಾಗಂತ ತುಂಬಾ ಸ್ಟ್ರಾಂಗ್ ಮಾಡಿ ಬಳಕೆ ಮಾಡೋದು ಬಹಳ ಅಪಾಯಕಾರಿ. ನಾವು ಮೊದಲು ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಿದ್ವಿ ಅದಕ್ಕಿಂತ ಕಡಿಮೆಯಲ್ಲಿ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಈಗ ಕೋಲ್ಡ್ ಆಗ್ಲಿ ಯಾವುದಿಲ್ಲ, ಕೋಲ್ಡ್ ಜ್ವರ ಎಲ್ಲ ಇದ್ದಾಗ ಅದಕ್ಕೆ ಒಂದು ಸೀಮಿತ ಅವಧಿ ಇರ್ತದೆ, 2-3 ದಿವಸ ಅಂತ. ಅಷ್ಟು ಸಮಯ ಮಾತ್ರ ನಾವು ತಗೊಳ್ತಾ ಇದ್ವಿ. ಅದು ಏನು ಎಷ್ಟು ಪ್ರಮಾಣ ಹಾಕ್ಬೇಕು ಅನ್ನೋದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಆದ್ರೆ ಈಗ ಏನಾಗಿದೆ, ನಮಗೆ ಅದರ ಪ್ರಮಾಣ ಗೊತ್ತಿಲ್ಲ. ನಾವೊಂದು ಅಂದಾಜಲ್ಲಿ ತುಂಬಾ ಅದನ್ನ ಸ್ಟ್ರಾಂಗ್ ಮಾಡಿ ಕುಡಿದ್ರೆ ತುಂಬಾ ಅಪಾಯಕಾರಿ. ಇನ್ನು ವಾಟ್ಸಪ್ ಅಲ್ಲಿ ಬರುವಂತದ್ದು ಅದು ಇದನ್ನೆಲ್ಲ ಬಹಳ ಅಪಾಯಕಾರಿ. ಏನು ಟೀಗೆ ಅರಶಿನ ಹಾಕುದಂತೆ, ಅದು ಹಾಕುದಂತೆ, ಇದು ಹಾಕುದ ಹೇಳ್ತಾರೆ, ಇವೆಲ್ಲ ನಮಗೆ ಅದರ ಪರಿಣಾಮ ಗೊತ್ತಿಲ್ಲ. ನಮಗೆ ಈಗ ಅರಶಿನ ಎಷ್ಟೋ ಜನರಿಗೆ ಅಲರ್ಜಿ ಇರ್ತದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಈಗ ಅಲೋಪತಿಕ್ ಔಷಧಿಗಳಿಗೆ ಅಲರ್ಜಿ ಇರುವ ಹಾಗೆ ಆಯುರ್ವೇದ ಔಷಧಿಗಳಿಗೆ ಕೂಡ ಅಲರ್ಜಿ ಇದೆ, ಸೈಡ್ ಎಫೆಕ್ಟ್ ಕೂಡ ಇದೆ, ದೇಸಿ ಪದ್ಧತಿಗಳಿಗೆ ಕೂಡ ಇದೆ, ಮನೆ ಮದ್ದುಗಳಿಗೆ ಕೂಡ ಏನು ಸೈಡ್ ಎಫೆಕ್ಟ್ ಇರ್ತದೆ. ಹಾಗೆ ನಾವು ತುಂಬಾ ಜಾಗ್ರತೆಯಿಂದ ಬಳಕೆ ಮಾಡ್ಬೇಕು. ಅವರು ಹೇಳಿದ್ದು ಇವರು ಹೇಳಿದ್ದು ಅನ್ನೋ ಕಾರಣಕ್ಕೆ ಮಾಡಬಾರ್ದು. ಅವರಿವರು ಹೇಳಿದ್ದಕ್ಕೆ ಮಾಡಿದ್ದರ ದುಷ್ಪರಿಣಾಮ ನನಗೆ ಸ್ಪಷ್ಟವಾಗಿ ಗೊತ್ತು. ನನ್ನ ಸಹೋದ್ಯೋಗಿ ಅವರ ತಮ್ಮ ಇತ್ತೀಚೆಗೆ ತೀರ್ಕೊಂಡ್ರು ಬ್ರೈನ್ ಹೆಮರೇಜ್ ಆಗಿ. ನಾನು ಕಾರಣ ಏನು ಅಂತ ಕೇಳಿದೆ ಅವ್ರ ಮನೆಗೆ ಎಲ್ಲ ಇದಾದ ನಂತರ. ಅವರು ಕಾಲೇಜಲ್ಲಿ ಹೀಗೆ ಮಾತನಾಡುವಾಗ ಹೇಳಿದ್ರು, ಅವರ ತಮ್ಮನಿಗೆ BP ಇತ್ತಂತೆ. ಮೊದಲು ಏನು ಇಂಗ್ಲಿಷ್ ಔಷಧಿ BPಗೆ ತಗೊಳ್ತಾ ಇದ್ರು, ಆದ್ರೆ ನಂತರ ಏನಾಯ್ತು, ಅವರು ಸಿರಿಧಾನ್ಯ ತಗೊಳ್ಳಿಕ್ಕೆ ಎಲ್ಲ ಶುರು ಮಾಡಿದ್ಮೇಲೆ ಅವರು BP ಟ್ಯಾಬ್ಲೆಟ್ ಅನ್ನು ಬಿಟ್ಟು ಬಿಟ್ರಂತೆ. ಇದು ಬಹಳ ಅಪಾಯಕಾರಿ. ಯಾಕೆಂದ್ರೆ ಸಿರಿಧಾನ್ಯವನ್ನು ಪ್ರಚಾರ ಮಾಡಿದ್ದು ಖಾದರ್ ಅವರು, ಡಾಕ್ಟರ್ ಇರ್ಬೋದು, ಅವರಿಗೆ ನಾಲೆಜ್ ಇರ್ಬೋದಿಲ್ಲ. ಆದ್ರೆ ಅವರನ್ನ ಸಂಪರ್ಕಿಸದೆ ನೇರವಾಗಿ ನಾವೇ ಸಿರಿಧಾನ್ಯ ತಗೊಂಡ್ರು ಎಲ್ಲದರಿಂದ ಗುಣ ಆಗ್ತದೆ ಅಂತ ಭಾವಿಸೋದು ತಪ್ಪು. ಒಂದು ಟಾಕ್ ಅನ್ನ ಕೇಳಿ, ವಿಡಿಯೋದಲ್ಲಿರುವ ವಿಡಿಯೋನ ನೋಡಿ ನಾವು ಔಷಧ ಮಾಡಿಕೊಳ್ಳೋದು ಬಹಳ ತಪ್ಪು. ಯಾಕಂದ್ರೆ ಎಲ್ಲರಿಗೂ ಅದು ಪರಿಣಾಮ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವನ್ ಶುಗರಿಗೆ ಕೂಡ ಈಗ ತುಂಬಾ ಜನ ಸಿರಿಧಾನ್ಯ ಎಲ್ಲ ಟ್ರೈ ಮಾಡ್ತಾರೆ. ಟ್ರೈ ಮಾಡೋದಕ್ಕೆ ಅಡ್ಡಿ ಇಲ್ಲ, ಆದ್ರೆ ಶುಗರ್ ಲೆವೆಲ್ ಅನ್ನು ನಾವು ನೋಡ್ತಾನೆ ಇರಬೇಕು. ನಿಜವಾಗಿ ಕಡಿಮೆ ಆಗುದು ಹೌದಾ ಹೇಳುದನ್ನು ನೋಡ್ತಾ ಇರ್ಬೇಕು. ಇನ್ನು ವೈದ್ಯರ ಮಾರ್ಗದರ್ಶನದಲ್ಲೇ ನಾವು ಯಾವ್ದನ್ನಾರು ತಗೊಳ್ಬೇಕು. ಸುಮ್ಮಗೆ ನಾವು ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ತಗೊಳ್ಬಾರ್ದು.
ಡಾಕ್ಟರ್ ಖಾದರ್ ಹೇಳೋದನ್ನ ನೆನಪಾಯ್ತು. ಅವರು ಯಾವುದೋ ಒಂದು ವಿಡಿಯೋದಲ್ಲಿ ಎರಡು ಹೋಮಿಯೋಪತಿಕ್ ಔಷಧಿಯನ್ನ ಹೇಳಿದ್ರಂತೆ, ಕೊರೋನಾಕ್ಕೇನು ಭಯ ಇಲ್ಲ, ಅದನ್ನು ತಗೊಂಡ್ರಾಯ್ತು ಅಂತ. ನಾನು ಎಲ್ಲ ನೋಡಿದಾಗ ನೆನಪಿದೆ ನಂಗೆ ಆ ವಿಡಿಯೋ. ಇದನ್ನೆಲ್ಲ ನಮ್ಗೆ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅದು ಬಂದ ಮೇಲೆ ತಗೊಳ್ಳುವಂಥದ್ದ, ಮೊದಲು ತಗೊಳ್ಳುವಂಥದ್ದ, ಅದರ ಪ್ರಮಾಣ ಎಷ್ಟು, ಅಥವಾ ಯಾರಿಗಾರ ಅದಕ್ಕೆ ಸೈಡ್ ಎಫೆಕ್ಟ್ ಇದೆಯಾ, ನಿಜವಾಗಿ ಪರಿಣಾಮಕಾರಿ ಹೇಳೋದು ನಮ್ಗೆ ಗೊತ್ತಿಲ್ಲ. ಒಂದೊಮ್ಮೆ ಬಂದ ಮೇಲೆ ತಗೊಳ್ಳೋದಾದ್ರೆ ತಗೊಳ್ಳುವಂಥದ್ದ ಹೇಳೋದು ಗೊತ್ತಿಲ್ಲ. ಮೊದಲೇ ತಗೊಂಡ್ರೆ ಎಷ್ಟು ಸಮಯ ತಗೊಳ್ಳೋದು, ಅದರಿಂದಾಗಿ ಏನಾದ್ರು ತೊಂದರೆ ಆದರೆ ಅದು ನಮ್ಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರೊಬ್ಬರು ಹೇಳ್ತಾರೆ, ಅವರಿಗೆ ಜಸ್ಟ್ ಒಂದು ಸಿಂಪಲ್ ಆದ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಅವರು ಹೋಮಿಯೋಪತಿ ಕುಂತಲ ಮನೆ ಮದ್ದುಂತ ಇನ್ನೇನೋ ಔಷಧವನ್ನು ಮಾಡಿದ್ದಂತೆ. ಥೈರಾಯ್ಡ್ ಪ್ರಾಬ್ಲಮ್ ಬಹಳ ಕಾಮನ್ ಪ್ರಾಬ್ಲಮ್, ದೊಡ್ಡ ವಿಷಯ ಏನಲ್ಲ ಅದು. ಒಂದು ಥೈರಾಕ್ಸಿನ್ ಒಂದು ಸಣ್ಣ ಟ್ಯಾಬ್ಲೆಟ್ ತಗೊಳ್ಳಿಕ್ ಇರುವಂಥದ್ದು, ಅದು ತಗೊಳ್ಳಿಕ್ಕೆ ಏನಾಗಬೇಕು, ಅದ್ರ ಬದಲು ಬೇರೆ ಎಲ್ಲ ಔಷಧಿಯನ್ನ ಮಾಡಿದ್ದಂತೆ. ಅದು ಬಹುಶಃ ಅದನ್ನು ಸರಿಯಾಗಿ ಮಾಡಿರ್ಲಿಲ್ವೋ ಏನವರು, ಕೊನೆಗೆ ಅವರದು ಡೆತ್ ಆಯಿತು. ನನ್ನ ಪ್ರಿನ್ಸಿಪಾಲ್ ಮೇಡಮ್ ಹೇಳ್ತಾರೆ, ಅವರ ಸಂಬಂಧಿಕರು ಅವರ ಪರಿಚಯದಲ್ಲಿ ಒಬ್ರು ಹಾಗೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಏನೋ ಇತ್ತಂತೆ, ಬಿಪಿ ಇತ್ತಂತೆ, ಬಿಪಿ ಪ್ರಾಬ್ಲಮ್ ಇತ್ತಂತೆ. ಅವ್ರು ಹಾಗೆ ಒಮ್ಮೆ ಆಯುರ್ವೇದಕ್ಕೆ ಹೋದ್ರಂತೆ, ಒಮ್ಮೆ ಹೋಮಿಯೋಪತಿಗೆ ಹೋದ್ರಂತೆ, ಇನ್ನೊಮ್ಮೆ ದೇಸಿ ಮದ್ದಿಗೆ ಹೋದ್ರಂತೆ, ಸಿರಿಧಾನ್ಯಕ್ಕೆ ಹೋದ್ರಂತೆ, ಒಟ್ಟಿನಲ್ಲಿ ಯಾವುದನ್ನೂ ಸರಿಯಾಗಿ ಮಾಡಲಿಲ್ಲ. ಆಲೋಪತಿಕ್ ಔಷಧವನ್ನು ತಗೊಳ್ಳಿಲ್ಲ, ಕೊನೆಗೆ ಅವರು ಡೆತ್ ಆಯಿತು ಅಂತ ಹೇಳಿದ್ದಾರೆ. ಹೀಗೆ ನಾವು ಆ ಪದ್ಧತಿ ಈ ಪದ್ಧತಿ ಹೇಳೋದನ್ನ ಡಾಕ್ಟರ್ ಸಲಹೆ ಇಲ್ಲದೆ ತಗೊಂಡ್ರೆ ತುಂಬ ದುಷ್ಪರಿಣಾಮಗಳಾಗ್ತದೆ. ನನ್ನ ಅತ್ತೆಯ ತಂಗಿ ಮಗಳು, ಸಣ್ಣತ್ತೆಯ ಮಗಳು ವರದಲಕ್ಷ್ಮಿ ಅಂತ ನನಗೆ ಸರಿಯಾಗಿ ನೆನಪಿದೆ, ಈಗ ಒಂದು 10-12 ವರ್ಷ ಮುಂಚೆ. ಬಹುಶಃ ಮುಟ್ಟಿನ ಸಮಸ್ಯೆಗೆ ಏನೋ ಸಮಸ್ಯೆಗೆ ಇರಬೇಕು. ಅವರು ಮಹೇಶ್ವರ ಬಳ್ಳಿದೇನೋ ಕಷಾಯ ಕುಡಿದ, ಆಯುರ್ವೇದ ಅದು, ಈಶ್ವರ ಬಳ್ಳಿಯ ಮಹೇಶ್ವರ ಬಳ್ಳಿಯೇನ. ಅದೇನಾಯ್ತಂದ್ರೆ ಬಹುಶಃ ವೈದ್ಯರ ಸಲಹೆ ಇಲ್ಲದೆ ತಗೊಂಡಿದ್ರೇನ, ಅದು ಸ್ಟ್ರಾಂಗ್ ಆಯ್ತೇನ, ಅಥವಾ ಅವರಿಗೆ ಅಲರ್ಜಿ ಇತ್ತೇನ, ಅದ್ರದ್ದು ಗೊತ್ತಿಲ್ಲ. ಅದು ಪೂರಾ ಕರಳು ಸುಟ್ಟೋಗಿ ಅವರು ಎಜೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದು, ಮತ್ತೆ ಬದುಕಿದ್ದೇ ದೊಡ್ಡ ವಿಷಯ ಆಗಿತ್ತು. ಹೀಗೆ ಇತ್ತೀಚೆಗೆ ಡೆಂಗು ಜ್ವರಕ್ಕೆ ಪಪ್ಪಾಯಿ ರಸ, ಅದರ ಎಲೆಯ ರಸ ಕುಡಿಯುವುದು ಅಂತ ಹೇಳಿ, ನಮ್ಮ ಇಲ್ಲೇ ನೇಬರ್, ನಮಗೆ ಪರಿಚಯದವರು ನನಗೂ ಇದೆ, ಸಿಕ್ಕಪಟ್ಟೆ ಅದರ ರಸವನ್ನು ಕುಡಿದದ್ದು. ಅದು ಗಂಟ್ಲು ಸುಟ್ಟೆಲ್ಲಾಗಿ ಇನ್ಫೆಕ್ಷನ್ ಆಗಿ ತುಂಬಾ ಸಮಸ್ಯೆ ಆಗಿದೆ ಅವರಿಗೆ. ಹಾಗೆ ಯಾವುದೇ ಔಷಧ ಯಾರು ಹೇಳಿದ್ರು ಅಂತ ತಗೊಳ್ಳಿಕ್ ಆಗುದಿಲ್ಲ, ಯಾಕೆಂದ್ರೆ ಒಂದ್ ಸಮಯದ ಔಷಧವೇ ಆಗಿದ್ರು ಕೂಡ ಅದನ್ನ ವೈದ್ಯರೇ ಕೊಡ್ಬೇಕು, ಯಾಕೆಂದ್ರೆ ಅದರ ಪ್ರಮಾಣ ಗೊತ್ತಿದೆ ಅವರಿಗೆ. ಇನ್ನೊಂದು ಅಪಾಯ ಮಾಡ್ತಾ ಇದ್ದಾರೆ, ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಸದಾ ಪುಷ್ಪ, ನಿತ್ಯಾನಂದ ಪುಷ್ಪದ ಎಲೆಯನ್ನ ತುಂಬಾ ಜನ ತಗೊಳ್ಳುವಂಥದ್ದು, ಅದರಲ್ಲಿ ಬಹಳ ವಿಷಕಾರಿ ಅಂಶಗಳು ಕೂಡ ಇರ್ತದೆ. ಈಗ ಅದನ್ನು ಔಷಧವಾಗಿ ತಯಾರು ಮಾಡುವಾಗ ಅದರ ವಿಷದ ಅಂಶವನ್ನು ತೆಗೆದು ಅದರ ಔಷಧೀಯ ಗುಣ ಭಾಗವನ್ನು ಮಾತ್ರ ಸ್ವೀಕರಿಸಿರ್ತಾರೆ. ನಾವು ನೇರವಾಗಿ ಅದನ್ನು ತಗೊಂಡ್ರೆ ಏನಾಗ್ಬೋದು, ನಮ್ಮ ಕಿಡ್ನಿ ಲಿವರ್ ಎಲ್ಲ. ಹಾಗಾಗಿ ಇದೆಲ್ಲ ಬಹಳ ಅಪಾಯಕಾರಿ, ಸ್ವಯಂ ಔಷಧಿ ಮಾಡಿಕೊಳ್ಳುವಂಥದ್ದು ಬಹಳ ಅಪಾಯಕಾರಿ. ಅದರಲ್ಲಂತೂ ಈ ಕೊರೋನಾ ಸಮಯದಲ್ಲಿ ಅದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ, ಅದು ಇದನ್ನು ತಗೊಂಡು ಆ ಅಲ್ಲಿಯ ಜನರು ಗೆದ್ದಿದ್ದಾರೆ, ಚೀನಾದವರು ಗೆದ್ದಿದ್ದಾರೆ, ಹಾಗೆ ಹೀಗೆ ಏನೇನೇನೇನೋ ಬರ್ತಿದೆ. ಆದ್ರೆ ಇದೆಲ್ಲ ಯಾವುದು ನಂಬಲಿಕ್ಕಾಗುದಿಲ್ಲ. ಗಂಟಲಲ್ಲಿ 4 ಗಂಟೆ ಹೊತ್ತು ಇರ್ತದಂತೆ ವೈರಸ್. ವೈರಸ್ ಬಂದ ಮೇಲೆ 4 ಗಂಟೆ ಗಂಟಲಲ್ಲಿ ಇರುವುದಿಲ್ಲ, ಅದು ಡೈರೆಕ್ಟ್ ಹೋಗುವಲ್ಲಿಗೆ ಹೋಗುದಿಲ್ವಾ, ಶ್ವಾಸಕೋಶಕ್ಕೆ ಹೋಗುದಿಲ್ವಾ. ಅದೆಲ್ಲ ನಂಬಿಕೆಗೆ ಅರ್ಹವಾದಂತಹ ವಿಚಾರಗಳಲ್ಲ. ಯಾರು ವೈದ್ಯರು ಇದನ್ನು ಹೇಳಿದಂತದ್ದಲ್ಲ, ಕೆಲವರು ವೈದ್ಯರ ಹೆಸರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಆದ್ರೆ ಅದು ವೈದ್ಯರೇ ಹೇಳಿರುವುದಿಲ್ಲ, ಸುಮ್ಮನೆ ಅವರ ಹೆಸರನ್ನು ಬಳಕೆ ಮಾಡ್ತಿದ್ದಾರೆ. ಹಾಗೆ ಯಾರು ಕೂಡ ಇಂಥ ಔಷಧವನ್ನು ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಬಹಳ ಅಪಾಯಕಾರಿ. ಯಾಕಂದ್ರೆ ನಾವು ತುಂಬಾ ಕೇಸನ್ನು ನಾನು ಗಮನಿಸಿದ್ದೇನೆ ಈ ರೀತಿ ಮನೆ ಮದ್ದು ಅಂತ ಹೇಳಿ, ಅಥವಾ ಈ ರೀತಿ ವಾಟ್ಸಪ್ ಅಲ್ಲಿ ಬಂದಂತದ್ದನ್ನ ಯಾರ್ಯಾರು ಹೇಳಿದ್ದನ್ನೆಲ್ಲ ಸ್ವೀಕರಿಸಿದ್ರಿಂದಾಗಿ ತುಂಬಾ ಅಪಾಯ ಅದನ್ನ ನಾನು ಗಮನಿಸಿದ್ದೇನೆ. ಅದರಲ್ಲಿ ನನ್ನ ಸುತ್ತಮುತ್ತ ಇರುವವರು, ನನ್ನ ಕೊಲೀಗ್ನ ತಮ್ಮ ಒಬ್ರು, ನನ್ನ ಕೊಲೀಗ್ನ ಸ್ನೇಹಿತರೊಬ್ರು, ನನ್ನ ಅತ್ತೆಯ ತಂಗಿ ಮಗಳೊಬ್ಳು, ಈ ರೀತಿ ಇವರೆಲ್ಲ ಬಹಳ ಅಪಾಯಕ್ಕೆ ಸಿಕ್ಕಿದ್ದು ನನಗೆ ಗೊತ್ತು. ಒಂದೆರಡು ಕೇಸಲ್ಲಿ ಡೆತ್ ಅದು ಕೂಡ ಗೊತ್ತಿದೆ ನನಗೆ. ಹಾಗಾಗಿ ಇಂತಹ ಮನೆ ಮದ್ದೇ ಇರ್ಬೋದು, ನಾವು ಈ ಹಿಂದೆ ಬಳಕೆ ಮಾಡಿದ್ರೆ ಅದು ಏನು ಒಂದೆರಡು ದಿವಸ, ಈಗ ಶೀತ ಜ್ವರಕ್ಕೆಲ್ಲ ನಾವು ಅಮೃತ ಬಳ್ಳಿ ಇರ್ಬೋದು ಅಥವಾ ಯಾವ್ದಾದ್ರು ಬಳಕೆ ಮಾಡಿದ್ರೆ ಅದನ್ನು ನಾವು ತುಂಬಾ ಸಮಯ ಬಳಕೆ ಮಾಡುದಿಲ್ಲ. ಹಾಗಿರುವಾಗ ನಾವು ಈಗ ತುಂಬಾ ಸಮಯ ಬಳಕೆ ಮಾಡುವಾಗ ಅದು ಸ್ಟ್ರಾಂಗ್ ಡೋಸ್ ಆದ್ರೆ ಅದರಿಂದ ದುಷ್ಪರಿಣಾಮ ಆದ್ರೆ ನಮ್ಗೆ ಗೊತ್ತಿಲ್ಲ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಇದನ್ನು ಯಾವುದನ್ನು ತೆಗೆದುಕೊಳ್ಳುದು ಅಪಾಯ. ಆದ್ರೆ ನಿಂಬೆ ಹುಳಿ ಜ್ಯೂಸು, ಇಂಥದ್ದೆಲ್ಲ ಸಿ ವಿಟಮಿನ್, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಇಂಥದ್ದು ತಗೊಂಡ್ರೆ ಅಡ್ಡಿಲ್ಲ, ಯಾಕಂದ್ರೆ ನಾವು ಜ್ಯೂಸ್ ಆಗಿ ಯಾವಾಗ್ಲೂ ಬಳಕೆ ಮಾಡ್ತೀವಿ, ಅದು ಹೆಚ್ಚಾಗ್ಲಿಕ್ಕೆ ಅಂತೇನಿಲ್ಲ. ಅದೇ ರೀತಿ ಕಾಳು ಮೆಣಸು, ತುಳಸಿಯ ಕಷಾಯ ಎಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ತಗೊಂಡ್ರೆ ದೊಡ್ಡ ವಿಷಯ ಏನಾಗ್ಲಿಕ್ಕಿಲ್ಲ. ಆದ್ರೂ ವೈದ್ಯರ ಸಲಹೆಯನ್ನ ಕೇಳಬೇಕು. ನಾನು ತಗೊಳ್ತೇನೆ ಅಂದ್ರೆ ನಾನು ವೈದ್ಯರ ಸಲಹೆಯನ್ನ ಕೇಳಿದ್ದೇನೆ. ಎಲ್ಲರಿಗೆ ಎಲ್ಲ ಔಷಧ, ನನಗೆ ಅರಶಿನ ಬಹಳ ಅಲರ್ಜಿ ಇದೆ, ಹಾಗೆ ನಾನು ತಗೊಂಡ್ರೆ ಏನಾಗ್ಬೋದು, ಹಾಗೆ ಯಾರಿಗೂ ಯಾವ್ದು ಅಲರ್ಜಿ ಇರ್ತದೆ ಅಂತ ಹೇಳೋದು ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಸ್ವಯಂ ಮದ್ದು ಮಾಡಬಾರ್ದು. ಹಳ್ಳಿ ಮದ್ದಾದ್ರೂ ಕೂಡ ನಿಮ್ಮ ಅಜ್ಜ ಅಜ್ಜಿಯೋ ಹಿರಿಯರು ಬಳಕೆ ಮಾಡಿದ್ರು, ನಿಮಗೆ ನೀವು ಈ ಹಿಂದೆ ತಗೊಂಡಿದ್ರೆ ಮಾತ್ರ ಅದನ್ನ ಅದು ಶಾರ್ಟ್ ಪೀರಿಯಡ್ ಅಲ್ಲಿ, ಲಾಂಗ್ ಟೈಮ್ ತಗೊಳ್ಳೋದು ಬಹಳ ಅಪಾಯಕಾರಿ. ಹೋಮಿಯೋಪತಿಕ್ ಔಷಧಿಗಳು ಹಾಗೆ ಅದನ್ನು ತಗೊಳ್ಳೋದು ಒಂದು 2 ಡೇಸ್ ಎಲ್ಲ ವಾಟ್ಸಪ್ ಅಲ್ಲಿ ಎಲ್ಲ ಬರ್ತೀವಿ ಅದರಿಂದ ಗುಣ ಆಗ್ತದೆ ಅಂತ. ಹಾಗೆಲ್ಲ ಹೋಮಿಯೋಪತಿಕ್ ಮನೆ ಮದ್ದು ಆಯುರ್ವೇದದಲ್ಲಿ ಎಲ್ಲ ಎಲ್ಲಾ ರೋಗಗಳಿಗೆ ಔಷಧ ಇರ್ತಿದ್ರೆ ಒಂದೊಮ್ಮೆ ಅವರು ಹೇಳುವ ಹಾಗೆ
ಎಚ್ ಐ ವಿ, ಕ್ಯಾನ್ಸರ್, ಹೆಪಟೈಟಿಸ್ ಬಿ, ಅದರಲ್ಲಿ ಎಚ್ ಐ ವಿ ಮತ್ತು ಹೆಪಟೈಟಿಸ್ ಬಿ ಅನ್ನೋದು ವೈರಸ್ನಿಂದ ಬರುವಂತ ರೋಗಗಳು, ಅದೆಲ್ಲ ಜಗತ್ತಿನಲ್ಲಿ ಇರ್ತಿರ್ಲಿಲ್ಲ. ಇನ್ನು ಕೂಡ ಈ ವೈರಸ್ನಿಂದ ಬರುವಂತ ಕೆಲವು ರೋಗಗಳಿಗೆ ಇನ್ನು ಯಾವ ಮೆಥಡ್ ಅಲ್ಲಿ ಯಾವ ಪದ್ಧತಿಯಲ್ಲಿ ಕೂಡ ಸರಿಯಾದ ಔಷಧಿ ಇಲ್ಲ. ಡಾಕ್ಟರ್ಗಳು ಆಯಾಯ ರೋಗಿಯ ಪರಿಸ್ಥಿತಿಯನ್ನು ನೋಡಿ ಒಂದು ಅಂದಾಜು ಮಾಡಿ ಔಷಧವನ್ನು ಕೊಟ್ಟು ಸುಮಾರಾಗಿ ತಹಬದಿಗೆ ತರಬಲ್ಲರಷ್ಟೇ. ಹಾಗಾಗಿ ನಾವು ವೈದ್ಯರ ಸಲಹೆ ಇಲ್ಲದೆ ನಾವಾಗಿಯೇ ಮನೆ ಮದ್ದನ್ನಾಗಲಿ ಯಾವುದನ್ನು ಕೂಡ ಮಾಡುವುದು ಅಪಾಯಕಾರಿ. ಕೇವಲ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ನಿಂಬೆಹುಳಿ ಜ್ಯೂಸಿನಂಥದ್ದು ಇಂಥದ್ದನ್ನೆಲ್ಲ ಲೈಟ್ ಆಗಿ ತಗೊಂಡು ದೊಡ್ಡ ವಿಷಯದಲ್ಲಿ ಈಗ ನಾವು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಅನ್ನ ಮಜ್ಜಿಗೆ ಒಗ್ಗರಣೆ ಹಾಕಿ ನಾವು ಯಾವಾಗಲೂ ತಗೊಳ್ತೇವೆ, ಅದು ಈಗ ಅಂತಲ್ಲ, ಬಹಳ ಟೇಸ್ಟ್ ಕೂಡ ಒಳ್ಳೆ ಆಗ್ತದೆ, ನಾವು ತಗೊಳ್ತೇವೆ ಹಿಂಗ ಹಾಕಿ. ಅಂತದನ್ನ ನಾವು ಈಗಾಗಲೇ ತುಂಬಾ ಸಮಯ ಬಳಕೆ ಮಾಡಿದ್ರೆ ಅದು ಡೋಸ್ ಏನೋ ಅಷ್ಟು ಸ್ವಲ್ಪ ಕಾಲು ಚಮಚ ಪೌಡರ್ ಹಾಕ್ತೇವೆ, ಹಾಗೆ ಬಾಳಿ ಬಳಕೆ ಮಾಡಬಹುದು. ನಾವು ಈ ಹಿಂದೆ ಬಳಕೆ ಮಾಡಿದ್ದನ್ನು ಹೊರತು ಹೊಸತಾಗಿ ಈಗ ಕೊರೋನಾ ಬರ್ತದೆ ಅಂತ ಹೇಳಿ ಯಾರ್ಯಾರು ಹೇಳಿದ್ದನ್ನೆಲ್ಲ ದಯಮಾಡಿ ಬಳಕೆ ಮಾಡಬೇಡಿ. ಇದು ನಮಗೆ ಈ ಕಡೆ ಕೊರೋನಾ ನಮಗೆ ಅಟ್ಯಾಕ್ ಮಾಡ್ತದೆ ಇಲ್ಲೋ ಗೊತ್ತಿಲ್ಲ, ಬೇರೆ ಆಗಿ ನಮ್ಮ ಕಿಡ್ನಿ ಲಿವರ್ ಹಾಳಾಗಬಹುದು, ನಾವು ನಮ್ಮನ್ನ ಬಹಳ ಜಾಗ್ರತೆ ಮಾಡಬೇಕು. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಕೇಳುದೇನಂದ್ರೆ ವಾಟ್ಸ್ಆಪ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಮೆಸೇಜ್ ಗಳು ಬರ್ತವೆ, ಅಲ್ಲಿ ಆ ಔಷಧ ತಗೊಂಡವರು ಪಾರಾದ್ರಂತೆ, ಅಲ್ಲಿ ಈ ಔಷಧ ತಗೊಂಡು ಪಾರಾದ್ರಂತೆ ಇತ್ಯಾದಿ ಎಲ್ಲ ಹೇಳ್ತಾರೆ. ಆದ್ರೆ ಇದು ಯಾವುದು ನಂಬಲಿಕ್ಕೆ ಅರ್ಹವಲ್ಲ, ಅದರಿಂದ ಇದನ್ನು ಯಾರು ಕೂಡ ಫಾಲೋ ಮಾಡ. ಪ್ರಸ್ತುತ ಕೊರೋನಾ ಬಾರದಂತೆ ತಡಲಿಕ್ಕೆ ಇರುವಂತಹ ಬಹಳ ಸುಲಭದ ದಾರಿ ನಾವು ಮನೆಯೊಳಗೆ ಇದ್ದು ಬಿಡುವಂತದ್ದು. ನಮಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಎಲ್ಲ ಏನು ಬಡವರಿಗೆ ಪಡಿತರ ಚೀಟಿಯಿಂದ ಮೊದಲೇ ಇದನ್ನು ಮಾಡಿಕೊಟ್ಟಿದೆ, ಎಲ್ಲ ಸೌಲಭ್ಯವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅವರು ಎಲ್ಲ ಮನೆಯಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಾವು ಇನ್ನು ಮನೆಯಿಂದ ಹೊರಗೆ ಓಡಾಡ್ತಾ ಇದ್ದೇವೆ, ತರಕಾರಿ ತರಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಎಲ್ಲ ಓಡಾಡ್ತಾ ಇದ್ದೇವೆ. ಈಗ ಒಂದೆರಡು ವಾರ ತರಕಾರಿ ಮೀನು ಮಾಂಸ ಇಲ್ಲದೆಯೂ ನಾವು ಬದುಕಬಹುದಲ್ಲ, ಆದ್ರೆ ಆ ನಿಟ್ಟಿನಲ್ಲಿ ಯಾರು ಆಲೋಚನೆ ಮಾಡುದಿಲ್ಲ. 8-10 ದಿವಸಕ್ಕೆ ಸಾಕಾಗುವಷ್ಟು ಮನೆಯಲ್ಲಿ ಸಾಮಾನು ಇದ್ರು ಕೂಡ ಮತ್ತೆ ಪುನಃ ಹೋಗಿ ಹೋಗಿ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರುದು, ಏನೋ ಜೀವನ ಇಡೀ ತಿನ್ನುವಷ್ಟು ಮನೆಯಲ್ಲಿ ಪೇರಿಸಿ ಇಡುವ ಹಾಗೆ, ಇಂತಹದ್ದು ಬಹಳ ತಪ್ಪು. ನಾವು ಸಾಧ್ಯವಾದಷ್ಟು ಹೊರಗಡೆ ಹೋಗದೇ ಇರಬೇಕು. ಹಾಗೆ ಹೋಗುದಾದ್ರೂ ಕೂಡ ನಾವು ಮುಖಕ್ಕೆ ಏನೋ ನಮ್ಮ ಬಟ್ಟೆಯನ್ನು ಮನೆಯಲ್ಲಿರುವ ಒಂದು ಬಟ್ಟೆಯನ್ನಾದ್ರೂ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಹೋಗುದು ಒಳ್ಳೇದು. ಯಾಕಂದ್ರೆ ಹೊರಗೆ ಬರುವವರು ಯಾರು ರೋಗಿಗಳು ಇಲ್ಲವೋ ಅಂತ ಗೊತ್ತಿಲ್ಲ, ಅವರು ಮಾಸ್ಕ್ ಹಾಕದೆ ಬಂದಿದ್ರೆ, ಕೆಮ್ಮಿದ್ರೆ, ಸೀನಿದ್ರೆ ನಮಗೆ ನೇರವಾಗಿ ಅಟ್ಯಾಕ್ ಆಗ್ಬೋದು. ಅಲ್ಲದೆ ಎಲ್ಲರೂ ಮಾಸ್ಕ್ ಹಾಕಿದ್ರೆ ಆಗ ಅವರು ಕೂಡ ಮಾಸ್ಕ್ ಹಾಕಬೇಕಾಗುತ್ತೆ. ಈಗ ಒಬ್ರು ಹಾಕುದಿಲ್ಲ, ಒಬ್ರು ಬಿಡುದಂದ್ರೆ ಉಳಿದವರೆಲ್ಲ ಯಾರು ಮಾಸ್ಕ್ ಹಾಕದೆ ಓಡಾಡಬಹುದು. ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಸ್ಕ್ ಹಾಕೊಳ್ಳೋದು ಒಳ್ಳೆದು. ಆಗ ಎಲ್ಲರೂ ಹಾಕ್ತಾರೆ, ಆಗ ಅವರು ಸೀನಿದ್ರೆ ಕೆಮ್ಮಿದ್ರೆ ಎಲ್ಲ ಹರಡುದಿಲ್ಲ. ಈ ಹರಡುವಿಕೆಯನ್ನು ತಡುವುದಕ್ಕೆ ನಾವು ಬಟ್ಟೆಯದ್ದೇ ಮಾಸ್ಕ್ ಹಾಕೋಬಹುದು, ಏನು ಇದರದ್ದೇ ಮಾಸ್ಕ್ ಆಗ್ಬೇಕು, ಮೆಡಿಕಲ್ ಶಾಪ್ ಅಲ್ಲಿ ಸಿಗುವುದೇ ಅಂತ ಆಗ್ಬೇಕು ಅಂತಿಲ್ಲ. ಅಟ್ಲೀಸ್ಟ್ ನಮ್ಮ ರಕ್ಷಣೆಯನ್ನು ನಾವು ಮಾಡಬಹುದು. ಹಾಗಾಗಿ ಸಾಧ್ಯವಾದಷ್ಟು ಹೊರಗೆ ಹೋಗುದನ್ನ ಅವಾಯ್ಡ್ ಮಾಡಬೇಕು. ಇರ್ಬೋದು ಕಷ್ಟ ನಷ್ಟ ಆಗ್ತದೆ ಎಲ್ಲ, ಆದ್ರೆ ನಮ್ಗೆ ಬೇರೆ ದಾರಿ ಇಲ್ಲ, ಬದುಕಿಳಿದ್ರೆ ಅಲ್ವಾ ನಾವು ಎಲ್ಲ ಕೂಡ. ಕೊರೋನಾ ಒಂದೊಮ್ಮೆ ತುಂಬಾ ಹರಡಿದ್ರೆ ಬಹಳ ಕಷ್ಟ. ಹಾಗೆ ನಾವು ಇತರ ದೇಶಗಳನ್ನು ನೋಡಿಕೊಂಡು ಸರ್ಕಾರ ನಮಗೆ ಈಗ ಅನುವು ಮಾಡಿಕೊಟ್ಟಿದೆ, ಸರ್ಕಾರದ ಆದೇಶವನ್ನು ಪಾಲಿಸಿ ನಾವು ಮನೆಯೊಳಗೆ ಇದ್ದು ಬಿಡೋಣ. ಇದೊಂದೇ ಪರಿಹಾರ, ಅದು ಬಿಟ್ಟರೆ ಬೇರೆ ಔಷಧಿ ಅದು ಇದನ್ನೆಲ್ಲ ತಗೊಳ್ಳಿಕ್ಕೆ ಯಾರು ಕೂಡ ಹೋಗ್ಬೇಡಿ ದಯಮಾಡಿ. ಇದು ಬಹಳ ಅಪಾಯಕಾರಿ. ಒಂದೊಮ್ಮೆ ನಮಗೆ ಕೊರೋನಾ ಬಂತು ಅಂದ್ರೆ ಗಾಬರಿ ಆಗುದು ಬೇಡ. 104 ಸೇವೆ ನಂಬರ್ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿದ್ರೆ ಅವರು ಸಲಹೆ ಕೊಡ್ತಾರೆ, ಅವರ ಪ್ರಕಾರ ನಾವು ನಡೆದುಕೊಳ್ಳುವ. ಬಂದ್ರೆ ಈಗ ಕೊರೋನಾ ಬಂದ್ರೂ ಕೂಡ ಎಷ್ಟೋ ಜನ ಬದುಕ್ತಾರೆ, ನಾವು ಗಾಬರಿ ಆಗ್ಬೇಕಾಗಿಲ್ಲ ಅದಕ್ಕೋಸ್ಕರ. ಹಾಗಾಗಿ ಆದ್ರೆ ಇದಕ್ಕೋಸ್ಕರ ಅಲ್ಲಿ ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ ಹೇಳುವ ವಾಟ್ಸ್ಆಪ್ ಅಲ್ಲಿ ಬಂದ ಯಾರ್ಯಾರು ಹೇಳಿದ ಔಷಧಿಗಳನ್ನೆಲ್ಲ ದಯಮಾಡಿ ಯಾರು ಕೂಡ ತಗೊಳ್ಬೇಡಿ. ಕೊರೋನಾ ಹರಡುವುದನ್ನು ತಡೆಯುವುದಕ್ಕೋಸ್ಕರ ನಾವು ಮನೆಯೊಳಗೆ ಇರುವ, ಏನೋ 2 ವಾರಕ್ಕೊಮ್ಮೆಯೋ ಹಾಲು ಏನಾರು ತರ್ಲಿಕ್ಕೆ, ಹಣ್ಣು ಏನಾರು ತರಕಾರಿ ತರ್ಲಿಕ್ಕೆ ಹೋಗುವಷ್ಟು ಹೊರತು ದಿನನಿತ್ಯ ಹೋಗುದು ಯಾವುದು, ಅದು ಮನೆಯಲ್ಲಿ ಒಬ್ಬ ಮಾತ್ರ ಹೋಗ್ಬೇಕು. ನಾವು ಇಲ್ಲಿ ಸ್ಕೂಟರ್ ಅಲ್ಲಿ ಬೈಕ್ ಅಲ್ಲಿ ಹೋಗೋ ನೋಡ್ತೇವೆ, 2-3 ಜನ ಹೋಗುದಲ್ಲ, ಹೀಗೆಲ್ಲ ಮಾಡಬಾರ್ದು. ಒಂದೊಮ್ಮೆ ಮನೆಗೆ ಒಳಗೆ ಹೊರಗೆ ಹೋಗುದಾರೆ ಅವನು ಹೋಗ್ಬೇಕು, ತರ್ಬೇಕು, ಹೊರಗಿಂದ ತಂದ ಸಾಮಾನನ್ನೆಲ್ಲ ಅದನ್ನ ಒಳಗಡೆ ಬರುವಾಗ್ಲೇ ತೊಳೆದು ಸ್ವಚ್ಛ ಮಾಡಿ ತರ್ಬೇಕು, ಮತ್ತೆ ಆತ ಕೂಡ ಕೈ ತೊಳೆದು ಎಲ್ಲ ಮಾಡಿ ಸ್ನಾನ ಮಾಡಿ ಒಳಗೆ ಬರುವ ಹಾಗೆ ಮಾಡ್ಕೋಬೇಕು ನಾವು, ಇಲ್ಲಾಂದ್ರೆ ನಮಗೆ ಅಪಾಯ. ಅದಕ್ಕೋಸ್ಕರ 2 ವಾರಕ್ಕೊಮ್ಮೆ 3 ವಾರಕ್ಕೊಮ್ಮೆ ಹೋಗಿ ಅಕ್ಕಿ ದಿನಸಿ ಏನಿದೆ ಅಷ್ಟನ್ನು ಮಾತ್ರ ತಂದು ಅದು ಖಾಲಿಯಾದ ಮೇಲೆ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, 8-10 ಮನೆಯಲ್ಲಿ ದಿವಸಕ್ಕಾಗುವಷ್ಟು ಮನೆಯಲ್ಲಿ ಇದ್ರು ಕೂಡ ಮತ್ತೆ ಮತ್ತೆ ಹೋಗಿ ತಗೊಂಡು ಬರುವಂತದ್ದು, ಇದು ಬಹಳ ಅಪಾಯಕಾರಿ. ಯಾಕೆ ಹಾಗೆ ಮಾಡ್ಬೇಕು? ಅಂಗಡಿ ಯಾವಾಗಲೂ ಓಪನ್ ಇರ್ತದಲ್ಲ, ನಾವು ಮತ್ತೆ ಮತ್ತೆ ಹೋದ್ರೆ ನಮಗೆ ಅಪಾಯ. ಒಮ್ಮೆ ಹೋಗಿ ಅದನ್ನ ಒಳಗೆ ಬರುವಾಗ ಎಲ್ಲ ಸೋಪ್ ಹಾಕಿ ಕೈ ತೊಳೆದು ಅಷ್ಟು ನಾವು ಜಾಗ್ರತೆ ಮಾಡ್ಬೇಕು ಹೊರಗಡೆ ಬಂದ್ರೆ. ಬೇರೆಯವರು ನಮ್ಮ ಮನೆಗೆ ಏನು ತೀರಾ ಅನಿವಾರ್ಯ ಕಾರಣಕ್ಕೆ ಬಂದ್ರೆ ಅದು ಕೂಡ ಹಾಗೆ, ಹೊರಗಿಂದ ಬರುವಾಗ್ಲೇ ನಾವು ಅವರಿಗೆ ಸೋಪ್ ವಾಟರ್ ಕೊಟ್ಟು ಕೈ ತೊಳೆದು ಜಾಗ್ರತೆ ಮಾಡಿ ಒಳಗೆ ಬರುವಾಗ ಮಾಡ್ಬೇಕು. ಮತ್ತೆ ಕೂಡ ನಾವು ಎಲ್ಲ ಸ್ಯಾನಿಟೈಸರ್ ಮಾಡಿ ಒರೆಸಿ ಸೋಪ್ ವಾಟರ್ ಇಂದ ಒರೆಸಿ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಇದು ಬಿಟ್ಟು ಬೇರೆ ಔಷಧಿಯನ್ನೆಲ್ಲ ಬಳಕೆ ಮಾಡೋದು ಬಹಳ ಅಪಾಯಕಾರಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೆಡೆ ಹಂಚಿ, ಮತ್ತೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಮತ್ತೆ ಬರ್ತೇನೆ. ನಮಸ್ಕಾರ.